ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು. ರಿವರ್ ಬ್ರಿಗೇಡ್ ಮೈಸೂರು ಜಿಲ್ಲಾ ವಿಸ್ತಾರ ಸುನೀಲ್ ಮಾತಾಡ್ತಾ ಇರೋದು. ಗಂಗಾ ಆರತಿ ಮಾದರಿಯಲ್ಲೇ ಕಪಿಲಾರತಿ ಕಾರ್ಯಕ್ರಮವನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಸುತ್ತೂರಿನಲ್ಲಿ ಮಾಡ್ತಾ ಇದ್ದೀವಿ. ನಾವು 7 ವರ್ಷದಿಂದ ಕಪಿಲಾರತಿನ ನಂಜನಗೂಡಲ್ಲಿ ಮಾಡ್ತಾ ಇದ್ದೋ. ಸ್ವಾಮೀಜಿಯವರು ಮನವಿ ಮಾಡಿಕೊಂಡ್ರು ಈ ಬಾರಿ ನಮ್ಮ ಸುತ್ತೂರಿನಲ್ಲೂ ತೆಪ್ಪೋತ್ಸವದ ಸಮಯದಲ್ಲಿ ಕಪಿಲಾರತಿ ಮಾಡಿಕೊಡಿ ಅಂತ. ಅದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಸಂತೋಷದಿಂದ ನಾವು ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಕಪಿಲಾರತಿಗೆ ಪೂರ್ವ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಮತ್ತು ನಾಳೆ ಸಂಜೆ 8:00 ಕಪಿಲಾರತಿ ಶುರುವಾಗುತ್ತೆ. ಎಲ್ಲ ಭಕ್ತಾದಿಗಳು ಕಪಿಲ ಆರತಿಗೆ ತೆಪ್ಪೋತ್ಸವ ಮತ್ತು ದೀಪೋತ್ಸವ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ತಾ. ನಮಸ್ತೆ. ಕಪಿಲ ಆರತಿ ಮಾಡೋ ಮೂಲ ಉದ್ದೇಶ ಏನಂತಂದರೆ ನದಿನ ಸ್ವಚ್ಛತೆಯಾಗಿಟ್ಕೊಳ್ಳಿ ಅಂದ್ಬಿಟ್ಟು ನಾವೇ ಸ್ವಯಂ ಸೇವಕರು ನದಿನ ನದಿಯಲ್ಲಿರುವ ಬಟ್ಟೆಗಳು, ಮಡಿಕೆಗಳು, ಕುಡಿಕೆಗಳನ್ನೆಲ್ಲ ದಡದ ಮೇಲೆ ಹಾಕಿ ನದಿನ ಸ್ವಚ್ಛತೆ ಕಾಪಾಡಿ ಅನ್ನೋ ಒಂದು ಸಂದೇಶ ಮಾಡಿ ಕಪಿಲ ಮಾತೆಗೆ ಆರತಿಯನ್ನು ಮಾಡೋದು ನಮ್ಮ ಮೂಲ ಉದ್ದೇಶ ಅಂತ. ಚೆನ್ನಾಗಿದೆ ಮೇಡಮ್, ಏಕಂತಂದರೆ ಇದು ಎಲ್ಲ ಕಾರ್ಯಕರ್ತರಿಗೂ ಆತ್ಮ ತೃಪ್ತಿ ಸಿಗುತ್ತದೆ ಇಂಥ ಕಾರ್ಯಗಳು ಮಾಡಿದಾಗ. ಏಕಂತಂದರೆ ಮನೆಯಲ್ಲಿ ತ್ಯಾಜ್ಯ ವಸ್ತುಗಳನ್ನೆಲ್ಲ ಯಾರೋ ಪುರೋಹಿತರುಗಳು ನದಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಅವರು ಜವಾಬ ಅವರ ಮನಸ್ಥಿತಿ ಹೆಂಗಿರುತ್ತೆ ಅವ್ರು ಹೇಳಿದ ತಕ್ಷಣ ಬಂದು ಬಿಡ್ತಾರೆ. ನದಿಯಲ್ಲಿ ಏನೇ ಇದು ಮಾಡಿದ್ರೂ ಪಾಪ ಜಾಸ್ತಿ ಬರುತ್ತೆ ಅಂತಂದರೆ ಗಲೀಜು ಮಾಡಿದಷ್ಟು ಯಾರು ನದಿಗೆ ತ್ಯಾಜ್ಯ ವಸ್ತುಗಳನ್ನ ಅವ್ರಿಗೆ ಪಾಪ ಬರುತ್ತೆ. ದಯವಿಟ್ಟು ಯಾರು ತ್ಯಾಜ್ಯ ವಸ್ತುಗಳನ್ನ ನದಿಗೆ ಬಿಡಲಿ. ನಮ್ಮ ಒಳ ಅಂದರೆ ಜೀವನಾಡಿ ಅಂತಂದ್ರೆ ನಮಗೆ ನದಿ ಅಂತ ಹೇಳ್ತಾ ನಾನು ಮತ್ತೆ ಒಂದು ಸ್ಟ್ರೆಚ್ ಒಂದು 3 ಸ್ಟ್ರೆಚ್ಗೆ ಮಾತ್ರ ದೀಪಾಸ್ತಿ ಯಾರು ಅದೇ ಸ್ವಾಮೀಜಿಯವರು ನಮ್ಮ ಕಪಿಲಾರತಿ ನೋಡಿ ನಮ್ಮ ಸುತ್ತೂರಲ್ಲೂ ಮಾಡಿ ಅಂತ ಬೊಮ್ಮಾಯಿ ಸರಿಂದ ಫೋನ್ ಮಾಡಿಸಿದ್ರು. ಅದರಿಂದ ನಾವು ಬಂದು ಸ್ವಾಮೀಜಿಯವರ ಹತ್ರ ಕಪಿಲಾರತಿ ಬಗ್ಗೆ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ನಾಳೆ